ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಹೇಗೆ ನಿಷೇಧಾಜ್ಞೆಯನ್ನ ಹೇರಿದ್ದಾರೆ ಜೊತೆಗೆ ಸಾರ್ವಜನಿಕರಿಗೆ ರಸ್ತೆಯನ್ನ ಬಂದ್ ಮಾಡಿ ಬಹಳ ಇನ್ಕನ್ವಿನಿಯನ್ಸ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ವಿ ಪ್ರಾಬ್ಲಮ್ಗಳ ಸರಣಿ ಈಗಲೂ ಕೂಡ ಮುಂದುವರಿತಾ ಇದೆ ಪೊಲೀಸ್ ಸ್ಟೇಷನ್ ಮುಂಭಾಗ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಎಫೆಕ್ಟ್ ಪೊಲೀಸರ ನಡೆಯಿಂದ ಸಾರ್ವಜನಿಕರಿಗೆ ಬಹಳ ಬಹಳ ತೊಂದರೆ ಆಗ್ತಾ ಇದೆ ಬ್ಯಾರಿಕೇಡ್ ಅನ್ನ ಹಾಕಿ ರಸ್ತೆಯನ್ನ ಪೊಲೀಸರು ಬಂದ್ ಮಾಡಿದ್ದಾರೆ ಅವರು ಕೊಡ್ತಾ ಇರುವಂತಹ ರೀಸನ್ಸ್ ಬೇರೆ ಠಾಣೆಯ ರಸ್ತೆಯಲ್ಲಿ ಶಾಲಾ ವಾಹನಗಳು ಕೂಡ ಈಗ ಸಂಚಾರ ಮಾಡೋದಕ್ಕಾಗ್ತಾ ಇಲ್ಲ ಶಾಲಾ ವಾಹನವನ್ನು ಕೂಡ ಪೊಲೀಸರು ಬಿಡ್ತಾ ಇಲ್ಲ ಸ್ಕೂಲಿಗೆ ಲೇಟ್ ಆಗ್ತಾ ಇದೆ ಲೇಟ್ ಆಗುತ್ತೆ ಬೇರೆ ದಾರಿ ದಾರಿಯನ್ನು ಹಿಡಿದ್ರೆ ಅಂತ ಹೇಳಿದ್ರೆ ನಾವೇನು ಮಾಡೋದಕ್ಕಾಗಲ್ಲ ಇದು ನಮಗೆ ಹೈಯರ್ ಅಥಾರಿಟಿಯಿಂದ ಬಂದಿರುವಂತಹ ಇನ್ಸ್ಟ್ರಕ್ಷನ್ ಅಂತ ಹೇಳ್ತಾ ಇದ್ದಾರೆ ವಾಕಿಂಗು ಕೂಡ ಹೋಗೋಕ್ಕಾಗ್ತಾ ಇಲ್ಲ ವೃದ್ಧರಿಗಿರ್ಬೋದು ಅಥವಾ ವಾಕರ್ಸ್ಗಿರ್ಬೋದು ಪೊಲೀಸರಿಂದ ಶಾಲಾ ವಾಹನಕ್ಕೂ ಕೂಡ ಅವಕಾಶವನ್ನು ನಿರಾಕರಣೆ ಮಾಡಲಾಗಿದೆ ಬಂದ ದಾರಿಯಲ್ಲೇ ಶಾಲಾ ಬಸ್ಸುಗಳು ವಾಪಸ್ ಹೋಗ್ಬೇಕಾಗಿ ಬಂತು ಮಕ್ಕಳದ್ದು ಕೂಡ ಈಗ ಒಂದು ಪ್ರಶ್ನೆ ಇರುತ್ತಲ್ಲ ನಾವೇನು ಮಾಡಿದ್ದೀವಿ ಸರ್ ನಾವು ನಮಗೂ ಇದಕ್ಕೂ ಏನು ಸಂಬಂಧ ನಾವೇ ಸ್ಕೂಲಿಗೆ ಲೇಟಾಗಿ ಹೋಗಬೇಕು ಅಂತ ಮಕ್ಕಳದ್ದು ಕೂಡ ಪ್ರಶ್ನೆ ಇರುತ್ತೆ ಸಾರ್ವಜನಿಕರಂತೂ ವಾದ ಮಾಡ್ತಾನೆ ಇದ್ದಾರೆ ಅವ್ರು ಯಾರೋ ಮುಖ ಕಪ್ ಮಾಡ್ಕೊಳ್ಳೋ ಕೆಲಸ ಮಾಡ್ಕೊಂಡ್ರೆ ನಾವೇನು ಮಾಡೋಣ ಅಂತ ಕೇಳ್ತಾ ಇದ್ದಾರೆ ಆದರೂ ಜನರಿಗೆ ಇನ್ಕನ್ವೀನಿಯನ್ಸ್ ಆದರೂ ಕೂಡ ತಮ್ಮ ಧೋರಣೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ ಪೊಲೀಸರು ಸೆಕ್ಷನ್ ಒನ್ ಫೋರ್ ಹಾಕಿದ್ದಾರೆ ಅವ್ರು ಹೇಳ್ತಾ ಇರೋದು ಅಂಧಾಭಿಮಾನಿಗಳು ಬರ್ತಾ ಇದ್ರು ಪ್ರಾಬ್ಲಮ್ ಆಗ್ತಾ ಇತ್ತು ತನಿಖೆ ಸರಿಯಾಗಿ ನಡೆಸೋಕಾಗ್ತಾ ಇರಲಿಲ್ಲ ಅಂತ ಬಟ್ ಅದಾದ್ಮೇಲೆ ಕೊಡ್ತಾ ಇರುವಂತಹ ಎಕ್ಸ್ಟ್ರಾ ಟ್ರೀಟ್ಮೆಂಟ್ಗಳಿದೆಯಲ್ಲ ಅದು ತನಿಖೆಯ ದಿಕ್ಕು ಆಗ್ತಾ ಇರೋ ದಾರಿ ಬಗ್ಗೆ ಪ್ರಶ್ನೆಗಳು ಮೂಡುವಂತೆ ಮಾಡ್ತಾ ಇದೆ ಏನೇ ಇರಲಿ ಸಾರ್ವಜನಿಕರಿಗೆ ಇಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ ಆಲ್ಟರ್ನೇಟಿವ್ ವ್ಯವಸ್ಥೆ ಏನೇನಾದ್ರು ಮಾಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲ ಅನ್ನೋದು ಈಗ ಈ ಕ್ಷಣದ ಉತ್ತರ

ಅಲ್ಲಾಬೇಕು ಅಲ್ಲಿ ಹಾಕೊಂಡು ಚೆನ್ನಾಗಿ ವರ್ಕ್ ಮಾಡಬೇಕು ಅನ್ನ ಮಾಡ್ಲಿ ಮಾಡಿ ಸ್ವಾಮಿ ಅವರು ಅವ್ರ ಮನೆ ಹತ್ರ ಹಾಕಿ ತಡಗಿ ಅವ್ರ ಸ್ಟೇಷನ್ ಆ್ಯಂಡ್ ಅವ್ರಲ್ಲಿ ಇಲ್ಲಾಕ್ ತಂದು ಇಲ್ಲಿ ಸಾರ್ವಜನಿಕ ತೊಂದರೆ ಕೊಡ್ತಾರೆ ಆ ಇಲ್ಲಿ ಓಡಾಡೋರು ಈಗ ನಮ್ಮಂತ ನೋಡಿ ವಯಸ್ಸಾದ್ರು ಅರ್ವತ್ತೈದು ವರ್ಷ ನಾವ್ ಎಲ್ಲೋಗು ಸುತ್ತಕೊಂಡು ಎಲ್ಲೋಗ ನಾವು ಹಿಂಗಿಲ್ಲ ಅರ್ಜೆಂಟು ಇಲ್ಲೇ ಬ್ಯಾರಿಕೇಡ್ ಹಾಕಿ ಬೆಳ್ವಳ್ಳಿಗೇನೆ ರೋಡ್ನ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಐನೂರು ಮೀಟ್ರು ಐನೂರು ಮೀಟ್ರ್ನು ಅಲ್ಲ ಇನ್ನೂರು ಮೀಟ್ರು ಇನ್ನೂರು ಮೀಟ್ರಿಗೆ ಎರಡೂವರೆ ಕಿಲೋಮೀಟ್ರ್ ಸುತ್ತಾಕಂಬನ್ನಿ ಅಂತ ಇದ್ದಾರೆ ಇದು ಯಾವ ರೀತಿ ದಬ್ಬಾಳಕೆ ಇದು ಯಾವ ರೀತಿ ದಬ್ಬಾಳಿಕೆ ಹೇಳಿ ಕೇಳಿದ್ರೆ ಅಧಿಕಾರಿಗಳು ಹೇಳಿದ್ದಾರೆ ಅಂತಾರೆ ಅಧಿಕಾರಿಗಳು ಪೋ ಅಕ್ಯೂಸ್ನ ಪೊಲೀಸ್ ಸ್ಟೇಷನ್ ಒಳಗಡೆ ಪ್ರೊಟೆಕ್ಟ್ ಮಾಡಲಿ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ ಸಾರ್ವಜನಿಕಕ್ಕೂ ಅದಕ್ಕೆ ಏನೋ ಇದು ಮಾಡ್ತಾ ಇಲ್ಲ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಒಬ್ಬನಿಗೋಸ್ಕರ ಇಲ್ಲಿ ನೂರಾರು ಜನರಿಗೆ ತೊಂದರೆ ಕೂಡ ತಪ್ಪದು ಓಡಾಡಲಿ ಒಂದು ಬ್ಯಾರಿಕೇಡ್ ಬಿಡಲಿ ಎಲ್ಲರಿಗೂ ಮಾಡಲಿ ಅವರು ಸಿಟಿಸನ್ ಆಫ್ ಇಂಡಿಯಾನೇ ಅಲ್ವಾ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಮಾದೇಶ್ ಮಾದೇಶ್ ಈಗ ಡೇವನ್ ಇಂದ ಇದೇ ಟ್ರಬಲ್ ಬಗ್ಗೆ ಜನ ಹೇಳ್ತಾ ಇದ್ರು ಸಾರ್ವಜನಿಕರು ಹೇಳ್ತಾ ಇದ್ರು ಕೂಡ ಹಿರಿಯ ಅಧಿಕಾರಿಗಳಿಗೆ ಗಮನ ಗೊತ್ತಾಗ್ತಾ ಇಲ್ವಾ ಅರ್ಥ ಆಗ್ತಾ ಇಲ್ವಾ ಸಮಸ್ಯೆ ತೀವ್ರತೆ ಏನು ಅಂತ ಅಥವಾ ಅವ್ರು ಮಾತ್ರ ಎ ಸಿ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಇಲ್ಲಿ ಜನ ಓಡಾಡ್ತಾರೆ ಪ್ರಾಬ್ಲಮ್ ಅನುಭವಿಸಿಕೊಳ್ಳಿ ಬಿಡಿ ಇನ್ಕನ್ವೀನಿಯನ್ಸ್ ಆಗ್ಲಿ ಬಿಡಿ ಒಂದ್ ಸ್ವಲ್ಪ ದಿನ ಅನ್ನೋ ಮನಸ್ಥಿತಿನ ಅಧಿಕಾರಿಗಳದ್ದು ತಲೆಗೆ ಹೋಗ್ತಾ ಇಲ್ವಾ ಅಂತ ಹೇಳ್ತಾ ಇದ್ರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಯಾಕೆ ಆಗ್ತಾ ಇಲ್ಲ ಮಮತಾ ಒಂದಂತೂ ಸ್ಪಷ್ಟ ಆಗಿದೆ ದರ್ಶನ್ ಹಾಗೆ ಆರೋಪಿಗಳೇನಿದ್ದಾರೆ ಅವರ ಚಿತ್ರಣವನ್ನು ಅವರ ಚಿತ್ರೀಕರಣವನ್ನು ಮಾಡೋದಕ್ಕೆ ಮಾಧ್ಯಮದವ್ರಿಗೆ ಬಿಡಬಾರ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಏನಾದರೂ ಆಗಲಿ ಅನ್ನೋ ಥರದ ಧೋರಣೆಗೆ ಪೊಲೀಸ್ ಇಲಾಖೆ ಬಂದಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕಂದ್ರೆ ಬೆಳಗ್ಗಿನ ವಾಕಿಂಗ್ ಬರುವಂತ ಹಿರಿಯರನ್ನು ಕೂಡ ಇವರು ಪ್ರಶ್ನೆ ಮಾಡ್ತಾರೆ ತಡೀತಾರೆ ಅಂತ ಯಾವ ರೀತಿಯಾದಂಥ ಕಾನೂನನ್ನು ಪಾಲನೆ ಮಾಡ್ತಿದ್ರೆ ಯಾವ ಥರದ ಕಾನೂನು ಅನ್ನೋ ತರದ ಪ್ರಶ್ನೆಯನ್ನು ಸಾರ್ವಜನಿಕರು ಮಾಡ್ತಿದಾರಲ್ಲ ಅಲ್ಲ ನಾವು ಪ್ರತಿದಿನ ವಾಕಿಂಗ್ ಮಾಡುವಂಥ ರಸ್ತೆ ಇದು ನೀವು ತಡೆದು ನಮ್ಮನ್ನ ಪ್ರಶ್ನೆ ಮಾಡ್ತೀರಿ ಬಿಡಲ್ಲ ನಿಮ್ಮ ಜೊತೆ ವಾಗ್ವಾದ ಮಾಡಬೇಕು ಆಮೇಲೆ ನೀವು ಬಿಡ್ತೀರಿ ಅಂತ ಏನು ಏನ್ ಮಾಡ್ತಿದಿರಿ ಯಾರನ್ನ ಬಚಾವ್ ಮಾಡೋದಕ್ಕೆ ಹೋಗ್ತಿದ್ರಿ ಇದು ಯಾವ ತರದ ವಿಚಾರಣೆಯನ್ನು ಮಾಡ್ತಿದ್ರಿ ಇಷ್ಟು ವರ್ಷಗಳಿಂದಲೂ ಇಲ್ಲಿ ಸ್ಟೇಷನ್ ಇರ್ಲಿಲ್ವಾ ವಿಚಾರಣೆಗಳಾಗಲಿಲ್ವಾ ಯಾವಾಗ್ಲೂ ಯಾಕೆ ಮಾಡ್ತಿದ್ರಿ ಅನ್ನೋ ತರದ ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಗಮನಿಸಬಹುದು ಎಲ್ಲ ಶಾಲಾ ವಾಹನಗಳಾಗಿರ್ಬೋದು ಶಾಲಾ ಮಕ್ಕಳನ್ನ ಕರ್ಕೊಂಡು ಹೋಗುವಂತಹ ಸಾರ್ವಜನಿಕರೆಲ್ಲರೂ ಕೂಡ ಪೋಷಕರೆಲ್ಲರೂ ಕೂಡ ವಾಗ್ವಾದವನ್ನ ಮಾಡ್ತಿದ್ದಾರೆ ಮಾತಿನ ಚಕಮಕಿ ಮಾಡ್ತಿದ್ದಾರೆ ಎಲ್ಲಿ ಕರ್ಕೊಂಡು ಹೋಗೋದು ಎರಡ್ ಮೂರು ಕಿಲೋಮೀಟರ್ ನಾವು ಸುತ್ತಾಡ್ಕೊಂಡು ಬರೋದಕ್ಕಾಗುತ್ತೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲೂ ಕೂಡ ಗಮನಿಸಬಹುದು ಪ್ರತಿನಿತ್ಯ ಓಡಾಡುವಂತ ರಸ್ತೆ ರಸ್ತೆ ಇದೆ ಅಂತ ಬರ್ತಾರೆ ಆದರೆ ವಾಪಸ್ ಹೋಗ್ತಾರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ಪೋಷಕರು ಕರ್ಕೊಂಡು ಬರ್ತಿದ್ದಾರೆ ಸರ್ ಏನು ಹೇಳ್ತೀರಿ ಸರ್ ಆಲ್ರೆಡಿ ಲೇಟ್ ಆಗಿದೆ ಈ ಯಾವ ಸರ್ಕಾರ ದರಿದ್ರ ಸರ್ಕಾರ ಗೊತ್ತಿಲ್ಲ ಅವರು ಅವನು ಯಾವನ್ನು ಒಳಗಡೆ ಹಾಕಿರೋದ್ರಿಂದ ನಮ್ಮ ಇಸ್ ದಿನ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಕಮ್ಮಿ ಅಂತಂದ್ರೂ ಒಂದು ಇನ್ನೂರು ಮುನ್ನೂರು ಸ್ಕೂಲ್ ಬಸ್ಸು ಓಡಾಡ್ತವೆ ರೋಡಲ್ಲಿ ನಾವು ಕೂಡ ಓಡಾಡ್ತೀವಿ ಪ್ರತಿದಿನ ಇದೇ ರೋಡಲ್ಲಿ ಹೋಗ್ಬೇಕು ಇದೇ ರೋಡಲ್ಲಿ ಬರಬೇಕು ಈಗ ಇವ್ರಿಗೋಸ್ಕರ ನಾವು ಎರಡು ಕಿಲೋಮೀಟರ್ ಸುತ್ತಕೊಂಡು ಇಲ್ಲಿ ವಾಪಸ್ ಬರಬೇಕು ಸರ್ಕಾರ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕುವಂತದ್ದು ಏನಿದೆ ಅವ್ನು ಒಳಗಡೆ ಇದ್ದಾನೆ ಜನನೇ ಇಲ್ಲ ಅಲ್ಲಿ ಅದಕ್ಕೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಏನಕ್ಕೆ ಇಲಾಖೆ ಇಷ್ಟು ಸಾರ್ವಜನಿಕರಿಗೆ ಅಂತ ಅಲ್ಲ ಪರಮೇಶ್ವರ ಅವರ ವೈಫಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗ್ತದೆ ಟಿವಿ ನಿರಂತರವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಾನೆ ಇದ್ದೀವಿ ಆದ್ರೂ ಕೂಡ ಏನು ತಲೆಗೆ ಅಲ್ಲ ಪೆಂಡಲ್ ಹಾಕಿರೋದು ನೋಡಿ ಗೊತ್ತಾಗ್ತದೆ ಮುಚ್ಚಾಕ್ತಾ ಇದ್ದಾರೆ ಅಂತ ಅಷ್ಟೇ ಬೇರೆ ಏನಿಲ್ಲ ಮುಚ್ಚಾಕೋದಕ್ಕೆ ಪೆಂಡಲ್ ಹಾಕಿ ಮೀಡಾನೆಲ್ಲ ಹಿಂದಕ್ಕೆ ತೊಳ್ಳಿ ಮಾಡ್ತಾ ಇದ್ದಾರೆ ಇದು ಹಂಡ್ರೆಡ್ ಪರ್ಸೆಂಟ್ ಸರ್ಕಾರದ ವೈಫಲ್ಯ ಇದು ಹಂಡ್ರೆಡ್ ಪರ್ಸೆಂಟ್ ವೈಫಲ್ಯ ಓಕೆ ಇದು ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಮಮತಾ ಅಂದ್ರೆ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಈ ನಿಮ್ಮ ವೈಫಲ್ಯವನ್ನ ಮುಚ್ಚಾಕೊಳ್ಳೋದಕ್ಕೆ ಈ ತರ ಮಾಡ್ತಿದಿರಿ ಅನ್ನುವಂಥದ್ದು ಯಾರನ್ನ ಬಚಾವ್ ಮಾಡೋದಕ್ಕೆ ಮೀಡಿಯಾದವರು ಶೂಟ್ ಮಾಡಬಾರ್ದು ಚಿತ್ರೀಕರಣ ಮಾಡಬಾರ್ದು ಅಂತ ಫ್ರೆಂಡಲ್ ಆಗ್ತಿರಿ ಜೊತೆಗೆ ಇಲ್ಲಿ ಇನ್ನೂರು ಮೀಟರ್ ದೂರ ಬ್ಯಾರಿಕೇಡ್ಗಳನ್ನು ಹಾಕ್ತೀರಿ ಹಾಕ್ತಿರಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕ್ತಿರಿ ನೋಡಿ ಈಗ ಬರುವಂತ ವಾಹನಗಳ ಎಲ್ಲವನ್ನೂ ಕೂಡ ಈಗ ವಾಪಸ್ ಕಳಿಸುವಂಥ ಕೆಲಸ ಸುಮಾರು ಎರಡರಿಂದ ಮೂರು ಕಿಲೋಮೀಟರ್ ಸುತ್ತಾಡ್ಕೊಂಡು ಹೋಗುವಂತಹ ಘಟನೆ ಆಗ್ತದೆ ಅಷ್ಟೊಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಆದರೂ ಕೂಡ ಪೊಲೀಸರು ಅಂದ್ರೆ ಮೂವಿಂಗ್ ಆಗುವಂತ ವೆಹಿಕಲ್ಗಳನ್ನ ಇವರು ಬಿಡಲ್ಲ ಅಂತ ಅಂದ್ರೆ ಏನ್ ಮಾಡೋದಕ್ಕೆ ಹೊರಟಿದ್ದಾರೆ ಈಗ ಅಭಿಮಾನಿಗಳು ಬರ್ತಾರೆ ಅವರು ಕೂಗಾಡ್ತಾರೆ ಕಿರ್ಚಾಡ್ತಾರೆ ಅನ್ನೋದಾದ್ರೆ ಕೂಡ ಏನೋ ಒಂದು ಬ್ಯಾರಿಕೇಡ್ ಓಕೆ ಆದ್ರೆ ವಾಹನಗಳನ್ನ ವಾಹನಗಳನ್ನ ನೀವು ತಡೀತೀರಿ ಅಂದ್ರೆ ಯಾವ ತರದ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಗಮನಿಸಬಹುದು ಎಲ್ಲಾ ಪೋಷಕರ ಕಥೆಯೂ ಇದೇ ಆಗಿದೆ ಎರಡ್ ಮೂರು ಕಿಲೋಮೀಟರ್ ದೂರ ಹೋಗಿ ಅವರನ್ನ ಮಕ್ಕಳನ್ನ ಬಿಡುವಂತ ಕೆಲಸವನ್ನ ಮಾಡ್ತಿದ್ದಾರೆ ಯಾರು ಬಂದ್ರು ಕೂಡ ಗೋಗರ್ದ್ರು ಕೂಡ ಮಕ್ಕಳಿದಾವೆ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಕೂಡ ಯಾರು ಕೂಡ ಕೇಳ್ತಾ ಇಲ್ಲ ಇಲ್ಲಿ ನಮಗೆ ಹಿರಿಯ ಅಧಿಕಾರಿಗಳು ಹೇಳಿದಾರ ಬಿಡಬಾರ್ದು ಅಂತ ನಾವು ಬಿಡಲ್ಲ ಅಷ್ಟೇ ಅನ್ನೋ ಥರದ ಮಾತುಗಳನ್ನು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು ಮಮತಾ ರೈಟ್ ಧನ್ಯವಾದ ತಮಿಳ ಮಾಹಿತಿಗಾಗಿ ಮಾದೇಶ್ ಒಟ್ನಲ್ಲಿ ಪೊಲೀಸ್ ಅಧಿಕಾರಿಗಳ ಧೋರಣೆ ಸಾರ್ವಜನಿಕರು ಶಾಪ ಹಾಕೊಂಡು ಓಡಾಡೋ ರೀತಿ ಆಗ್ತಾ ಇದೆ ಇನ್ನಾದರೂ ಗೃಹ ಇಲಾಖೆ ಸಚಿವರು ಹಾಗೂ ಸಂಬಂಧಪಟ್ಟಂತಹ ಹಿರಿಯರು ಎಚ್ಚೆತ್ಕೊಳ್ತಾರಾ ನಿದ್ರೆಯಿಂದ ಎಚ್ಚೆತ್ಕೊಳ್ತಾರ ಅನ್ನೋದು ಪ್ರಶ್ನೆ